ಕೋಲಾರದ ನನ್ನೆಲ್ಲ ಆತ್ಮೀಯ ಪತ್ರಕರ್ತ ಬಂಧುಗಳಿಗೆ ನನ್ನ ನಮಸ್ಕಾರ. ನಾನು 18ನೆಯ ಅಂದರೆ ಮುಂಬರುವ 18ನೇ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಸಿನ ಆಕಾಂಕ್ಷಿ ಅಭ್ಯರ್ಥಿಯಾಗಿ ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ನಾಯಕರಲ್ಲಿ ನನ್ನ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದೇನೆ. ನಾನು ಒಬ್ಬ ಹಿರಿಯ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದನಾಗಿ, ಸಿನಿಮಾ ನಟ, ನಿರ್ದೇಶಕ, ನಿರ್ಮಾಪಕನಾಗಿ, ಲೇಖಕನಾಗಿ, ಜೊತೆಗೆ ಈ ಹಿಂದೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೋಲಾರದಲ್ಲಿ ಉಸ್ತುವಾರಿ ಸೆಕ್ರೆಟರಿಯಾಗಿ ನಾನು ಇಲ್ಲಿ ಕೆಲಸ ಮಾಡಿದ್ದೇನೆ. ಪಕ್ಷದ ಹಲವಾರು ಅಂದರೆ ಅದರ ಪ್ರಚಾರಗಳಾಗ್ಬೋದು ಅಥವಾ ಮೀಡಿಯಾ ಆಗ್ಬೋದು, ನನಗೇನು ಪಕ್ಷ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಟ್ಟಿತ್ತು, ಜವಾಬ್ದಾರಿಯನ್ನು ಕೊಟ್ಟಿತ್ತು, ಆ ಜವಾಬ್ದಾರಿಯನ್ನು ನಾನು ಸತತವಾಗಿ ನಿಷ್ಠೆಯಿಂದ ನಾನು ನಿರ್ವಹಿಸಿದ್ದೇನೆ. ಈ ಹಿಂದೆ ನಾನು 2013ರಲ್ಲಿ ಸಿ ವಿ ರಾಮನ್ನಗರಿಂದ MLA ಸೀಟನ್ನು ಕಾಂಗ್ರೆಸ್ ವತಿಯಿಂದ ಕೇಳಿದ್ದೆ. ಅದು ಭಾಷಾ ಅಲ್ಪಸಂಖ್ಯಾತರು ಅಂದರೆ ತಮಿಳು ಭಾಷಿಗರಿಗೆ ಕೊಡಬೇಕು ಅಂತೇಳಿ ನಮ್ಮ ಪಕ್ಷ ನಿರ್ಧಾರ ಮಾಡಿದ್ದ ಕಾರಣದಿಂದ ನಾನು ಅಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ತದನಂತರ ಒಬ್ಬ ಕಲಾವಿದನಾಗಿ ನನಗೆ MLC ಆಗುವಂಥ ಅವಕಾಶ ಬಂದಿತ್ತು. ಕಾರಣಾಂತರದಿಂದ ಅದು ಮುಂದೂಡಲಾಗಿದೆ. ಬಹುಶಃ ಮುಂದೆ ನನ್ನನ್ನು ನಮ್ಮ ಪಕ್ಷದ ನಾಯಕರು ಗುರುತಿಸ್ಬೋದು. ಅದಕ್ಕೂ ಮುನ್ನ ಇದೊಂದು ಕೋಲಾರದಲ್ಲಿ ಏನು ಈ ಒಳ ಮೀಸಲಾತಿ ಆಧಾರದಲ್ಲಿ ಬಲಗೈ ಪರಿಶಿಷ್ಟ ಜಾತಿಯವರಿಗೆ ಒಂದು ಈ ಸಮುದಾಯಕ್ಕೆ ಇಲ್ಲಿ ಸ್ವಾತಂತ್ರ್ಯ ನಂತರ ನಡೆದಂಥ 17 ಚುನಾವಣೆಗಳಲ್ಲೂ ಸಹ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿವರೆಗೂ ಅವಕಾಶವನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಏನು ಈ ಬಲಗೈ ಪಂಗಡದ ಅತಿ ಹೆಚ್ಚಿನ ಸಂಖ್ಯೆ ಇರುವಂತಹ ಸುಮಾರು 4.5 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂತಹ ಪರಿಶಿಷ್ಟ ಜಾತಿಯ ಬಲಗೈ ಪಂಗಡಕ್ಕೆ ಇಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಅವಕಾಶ ನನಗೆ ನೀಡಿ ಅಂತ ಹೇಳಿ ಇಲ್ಲಿನ ಎಲ್ಲ ಕಾಂಗ್ರೆಸ್ಸಿನ ನಾಯಕರುಗಳು ಸಹ ಕೇಳಿದ್ದಾರೆ. ಈ ಹಿಂದೆ ಇಲ್ಲಿಯವರೆಗೂ ನಮ್ಮ ನಾಯಕರಾಗಿರುವಂತಹ KH ಮುನಿಯಪ್ಪರವರು, ಅವರು 7 ಬಾರಿ ಕೋಲಾರ ಲೋಕಸಭೆಯಿಂದ ಚುನಾಯಿತರಾಗಿ ಕೇಂದ್ರದಲ್ಲಿ ಸಚಿವರಾಗಿ ಅತಿ ಹೆಚ್ಚಿನ ಸೇವೆಯನ್ನು ಈ ಭಾಗಕ್ಕೆ ಮಾಡಿದ್ದಾರೆ. ಈ ಬಾರಿ ಒಂದು ಬಲಗೈಗೆ ಅವಕಾಶ ಮಾಡಿಕೊಡಿ ಅಂತ ಅವರಲ್ಲೂ ನಾನು ಕೇಳಿಕೊಂಡಿದ್ದೇನೆ. ಬಲಗೈ ಸಮುದಾಯಕ್ಕೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಬಂದಾಗ ದಯಮಾಡಿ ನನಗೆ ಆಶೀರ್ವಾದ ಮಾಡಿ ನನಗೆ ಕೊಡಿಸಿ, ಇಲ್ಲ ಪಕ್ಷ ಎಡಗೈಗೆ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದಲ್ಲಿ ಪಕ್ಷ ಯಾರಿಗೆ ಕೊಡುತ್ತೋ ನಾವು ಅವ್ರಿಗೆಲ್ಲರಿಗೂ ನಿಷ್ಠೆಯಿಂದ ಕೆಲಸ ಮಾಡ್ತೀವಿ ಅಂತ ಹೇಳ್ದೆ. ನಾನೊಬ್ಬ ಆಕಾಂಕ್ಷಿ ಅಭ್ಯರ್ಥಿಯಾಗಿ ಇಂದು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಮೆಲ್ಲರ ಸಹಕಾರ. ನಾನು ಕಲಾರಂಗ ಮತ್ತು ರಾಜಕೀಯ ರಂಗ ಒಂದೇ ನನ್ನ ಎರಡು ಮುಖ ಇದ್ದಾಗಿ ಕಳೆದ 50 ವರ್ಷಗಳಿಂದ ಒಬ್ಬ ರಾಜ್ಯ ಪ್ರಶಸ್ತಿ ಪುರಸ್ಕೃತನಾಗಿ ನಾನು ಸೇವೆ ಮಾಡಿದ್ದೇನೆ. ಆ ಕಲಾರಂಗದ ಸೇವೆಯನ್ನು ರಾಜಕೀಯ ರಂಗದಲ್ಲೂ ಸಹ ಪ್ರತಿ ಚುನಾವಣೆಗೆ ಪ್ರಚಾರ ಗೀತೆಗಳನ್ನು, ಪ್ರಚಾರ ವಿಡಿಯೋಗಳನ್ನು ಮಾಡೋದ್ರ ಮೂಲಕ ಮತ್ತು ಎಲ್ಲ ಕಡೆ ಪ್ರಚಾರಕ್ಕೆ ಹೋಗಿ ಪಕ್ಷವನ್ನು ಹೆಚ್ಚು ಜಯಶಾಲೆಯನ್ನು ಮಾಡುವ ನಿಟ್ಟಿನಲ್ಲಿ ನಾನು ಭಾಳಷ್ಟು ಕೆಲಸ ಮಾಡಿದ್ದೇನೆ. ನನಗೊಂದು ಅವಕಾಶ ಮಾಡಿಕೊಡಿ ಅಂಥೇಳಿ ನಮ್ಮೆಲ್ಲ ನಾಯಕರನ್ನು, ಕೇಂದ್ರ ನಾಯಕರನ್ನು, AICCಯ ಅಧ್ಯಕ್ಷರಾಗಿರುವಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಬೋದು, KC ವೇಣುಗೋಪಾಲ್ಜಿ ಆಗ್ಬೋದು, ರಣಜಿತ್ ಸಿಂಗ್ ಸುರ್ಜೇವಾಲಾ ಅವರಾಗ್ಬೋದು, ಅಭಿಷೇಕ್ ದತ್ ಅವರಾಗ್ಬೋದು, ಸ್ಕ್ರೀನಿಂಗ್ ಕಮಿಟಿಯ ಚೇರ್ಮನ್ ಆಗಿರುವಂಥವ್ರು ಎಲ್ಲರಲ್ಲಿ, ಮತ್ತು ಇದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಕೋಲಾರದ ಹಿರಿಯ ನಾಯಕರುಗಳೆಲ್ಲರಲ್ಲೂ, ಏನು ನಮ್ಮ ಸುರೇಶ್ ಬೈರ್ತಿಯವರು ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದಾರೆ ಅವರಲ್ಲೂ, ಜೊತೆಗೆ ನಮ್ಮ ಡಾಕ್ಟರ್ MC ಸುಧಾಕರ್ ಅವರಲ್ಲೂ, ಮಾಜಿ ಸಚಿವರಾಗಿರುವಂಥ ರಮೇಶ್ ಕುಮಾರ್ ಅವರು, ಪುತ್ತೂರು ಮಂಜು ಅವರು, ಹಾಗೆ ನಂಜೇಗೌಡರು, ನಮ್ಮ ನಾರಾಯಣ ಸ್ವಾಮಿಯವರು, ಹೀಗೆ ಎಲ್ಲರೂ, ಹಾಗೂ ನಮ್ಮ KH ಮುನಿಯಪ್ಪನವರ ಪುತ್ರಿಯಾಗಿರುವಂತಹ ರೂಪ ಶಿಕ್ಷಿತರವರಲ್ಲಿ ಅವ್ರು ನೇರವಾಗಿ ನಾನು ಭೇಟಿಯಾಗದವರು, ಅವ್ರನ್ನ ದೂರವಾಣಿ ಮುಖಾಂತರ ಹೀಗೆ, ಮತ್ತು ರಾಜೀವ್ ಗೌಡರು ಶಿಡ್ಲಘಟ್ಟದಲ್ಲಿ ನಮ್ಮ ಪಕ್ಷದ ಇದಾಗಿದ್ದರು, ಆದಿನಾರಾಯಣರವರು ಮುಳುಬಾಗಿಲಿಂದ, ಎಲ್ಲರಲ್ಲೂ ಪ್ರತಿಯೊಬ್ಬ ನಾಯಕರಲ್ಲೂ, ಹಾಗೂ MLC ಆಗಿರುವಂಥ ಅನಿಲ್ ಕುಮಾರ್ ಅವ್ರನ್ನು ಸಹ ಅವ್ರನ್ನ ಖುದ್ದಾಗಿ ಭೇಟಿ ಮಾಡೋಕ್ಕೆ ಹೋದಾಗ ಅವ್ರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ, ಆದರೂ ಭೇಟಿ ಮಾಡಿ ನಝೀರ್ ಅಹಮದ್ ಅವರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿರುವಂಥ ಮಾನ್ಯ ಶ್ರೀ ನಝೀರ್ ಅಹಮದ್ರವರು MLC ಆಗಿದ್ದಾರೆ, ಅವರನ್ನು ಸಹ ನಾನು ಭೇಟಿ ಮಾಡಿ ಕೇಳಿದ್ದೇನೆ. ಬಹುಶಃ ಎಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ
ಕೋಲಾರ ಜನತೆಯ ಆಶೀರ್ವಾದ ನನ್ನ ಮೇಲಿರಲಿ, ಒಬ್ಬ ಆಕಾಂಕ್ಷಿ ಅಭ್ಯರ್ಥಿಯಾಗಿ ನಾನು ತಮ್ಮಲ್ಲಿ ಕೇಳ್ತಿದ್ದೇನೆ. ಅವಕಾಶ ಸಿಕ್ಕಿ ನನಗೊಂದು ಅವಕಾಶ, ಈ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ನಾನು ಸೇವೆ ಮಾಡುವಂಥ ಅವಕಾಶ ದೊರಕಿಸ್ಕೊಡಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳಿ. ನಮಸ್ಕಾರ.